ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಸುಜಾತ. ಸುಜಾತ ಅವರು ಎಲ್ಲಿಂದ ಬಂದಿದ್ದೀರಾ? ನಾವು ಬೆಂಗಳೂರಿಂದ ಬಂದಿದ್ದೀವಿ. ಏನಕ್ಕೋಸ್ಕರ ಈ ಆಯುರ್ ಮಠಮ್ ಬಂದಿದ್ದೀರಾ? ನಮ್ಗೆ ಬ್ಯಾಕ್ ಪೇನ್ ಇತ್ತು, ಆಮೇಲೆ ಕತ್ತಲ್ಲಿ ನೋವಿತ್ತು, ತಲೆ ನೋವಿತ್ತು, ತಲೆಯಲ್ಲಿ ಜುಮ್ ಅಂತ ಒಂಥರ ಶಾಕ್ ಹೊಡೆದಂಗೆ ಆಗ್ತಾ ಇತ್ತು. ಅದಕ್ಕೋಸ್ಕರ ಇಲ್ಲಿ ಟ್ರೀಟ್ಮೆಂಟ್ಗಂತ ಬಂದ್ವಿ. ಇವಾಗೆಲ್ಲ ವಾಸಿ ಆಗಿದೆ. ಅಂದ್ರೆ ವಾಸಿ ಆಗಿದೆ ಅಂದ್ರೆ ಇಲ್ಲಿ ಏನೇನು ಚಿಕಿತ್ಸೆ ತಗೊಂಡ್ರಿ? ಇಲ್ಲಿ ಮರ್ಮ ಚಿಕಿತ್ಸೆ, ಪಂಚಕರ್ಮ, ಆಮೇಲೆ ನವರ, ಒಂದು ಐದಾರು ಥರ ಟ್ರೀಟ್ಮೆಂಟ್ ತಗೊಂಡಿದ್ದೀವಿ. ಇವಾಗ ನಮಗೆಲ್ಲ ವಾಸಿ ಆಗಿದೆ. ಅಂದ್ರೆ ಮುಂಚೆ ಎಲ್ಲಾದರೂ ತೋರಿಸಿದ್ರ ನಿಮ್ಮ ಸಮಸ್ಯೆಗೆ? ನಮಗೆ ಸಮಸ್ಯೆಗೆ ನಾನು ಇದುವರೆಗೂ ತೋರಿಸಿರ್ಲಿಲ್ಲ. ನನಗೂ ಹಿಂಗೆ ತಲೆನೋವು ಸುಮ್ಮನೆ ಆಗ್ಬಿಡ್ತಾ ಇದೆ. ಇಲ್ಲಿಗೆ ಬಂದಮೇಲೆ ಅವ್ರು ಹೇಳಿದ್ರು ಈ ಥರ ಫೈನಲ್ ಕಾರ್ಡಲ್ಲಿ ಪ್ರಾಬ್ಲಮ್ ಇದೆ, ನೀವು ಮಾಡಿಸ್ಕೊಂಡ್ರೆ ಚೆನ್ನಾಗಿ ಆಗ್ತೀರಾ ಅಂತ. ಮಾಡಿಸ್ಕೊಂಡ್ವಿ, ನಮ್ಗೆ ಇವಾಗ ಚೆನ್ನಾಗಿ ಆಗಿದೆ ಎಲ್ಲ. ಇದರಿಂದ ನಮಗೆ ಉಪಯೋಗನೂ ಚೆನ್ನಾಗಾಗಿದೆ, ನಮ್ಮ ಮೈ ಕೂಡ ಚೆನ್ನಾಗಿ ಆರೋಗ್ಯವಾಗಿದ್ದೀವಿ. ಇವಾಗ ಎಷ್ಟು ದಿನದ ಟ್ರೀಟ್ಮೆಂಟ್ ತಗೊಂಡ್ರಿ ಮೇಡಮ್? 17 ದಿವಸ ಟ್ರೀಟ್ಮೆಂಟ್ ಸರ್. 17 ದಿನದ. ಸೊ ಇಲ್ಲಿ ಹೇಗಿದೆ ನಿಮ್ಮ ವಾತಾವರಣ, ಇಲ್ಲಿದ್ದು ಸ್ಟಾಫ್ ಅವರೆಲ್ಲ ಹೇಗೆಲ್ಲ ಚೆನ್ನಾಗಿ ನೋಡ್ಕೊಂತಾರೆ? ಎಲ್ಲ ನಮ್ಮ ಸ್ವಂತ ಥರ ನೋಡ್ಕೊಂತಾರೆ. ಊಟದ ವ್ಯವಸ್ಥೆ ಎಲ್ಲ ಇಲ್ಲೇ ಮಾಡಿದ್ದಾರೆ. ಕಾಫಿ ಟೀ ಏನಕ್ಕೂ ಸಮಸ್ಯೆ ಇಲ್ಲ. ನಾವು ಬಟ್ಟೆ ಹೋಗಿದ್ರೆ ಕೂಡ ನಮ್ಮ ಡಾಕ್ಟ್ರು ಬೈತಾರೆ, ಯಾಕೆ ಕೆಲಸ ಮಾಡ್ತೀರಾ ಅಂತ ಬೈತಾರೆ. ಯಾವಾಗಲೂ ರೆಸ್ಟ್ ಮಾಡಿ ಅಂತ ಇರ್ತಾರೆ. ಏನು ಮಾಡೋದು, ನಮ್ಮ ಕೆಲಸ ಮಾಡಿ ಮಾಡಿ ಸುಮ್ಮನೆ ಇರೋಕ್ಕಾಗಲ್ಲ ಮಾಡಿಬಿಟ್ಟು ನಮ್ಮ ಡಾಕ್ಟ್ರು ಬೈದರು. 2 ದಿವಸದಿಂದ ನಾವು ಬಟ್ಟೆ ಕೂಡ ಹೋಗ್ದಿಲ್ಲ. ಆಗಲಿ ಮೇಡಮ್, ಅಂದರೆ ಮುಂದೆ ಏನಾದ್ರು ಹೇಳಿದ್ದಾರೆ ಹೇಗಿರಬೇಕು ಏನು? ಹಾಂ ಹೇಳಿದ್ದಾರೆ, ಮನೆಗೆ ಹೋದ್ಮೇಲೆ ಫುಲ್ಲು ಬೆಡ್ ರೆಸ್ಟಲ್ಲಿ ಇರಬೇಕು, ಏನು ಕೆಲಸ ಮಾಡಬೇಡಿ ಅಂತ ಹೇಳಿದ್ದಾರೆ. ಅಂದರೆ ಜೀವನ ಪೂರ್ತಿನಾ ಇಲ್ಲ? ಇಲ್ಲ ಇಲ್ಲ ಸರ್, 2 ಮಂತ್ಸ್ ಸಾಕು ಅಂತ ಹೇಳಿದ್ದಾರೆ. ನಾವು 2 ಮಂತ್ಸ್ ಬೆಡ್ ರೆಸ್ಟ್ ಅಲ್ಲಿ ಇರಬೇಕು ಅನ್ಕೊಂಡಿದೀವಿ. ಅಂದ್ರೆ ಈಗ ನಿಮ್ಗೆ ಈಗಲೂ ನೋವು ಏನಾದ್ರೂ ಇದೆಯಾ? ಇವಾಗ ಏನಿಲ್ಲ ಸರ್, ನೋವು ತುಂಬಾ ಹೊತ್ತು ಕೂತ್ಕೊಂಡ್ಬಾರ್ದು ಅಂತ ಎಲ್ಲ ಹೇಳಿದ್ದಾರೆ. ಅದಾಗೆ ನಾವು ನಡ್ಕೋಬೇಕು ಅಷ್ಟೇ. ಸೊ ಅಂದ್ರೆ ನಿಮ್ಗೆ ಈ ವಿಡಿಯೋನ ನೋಡೋರಿಗೆ ಇದೇ ತರ ಸಮಸ್ಯೆಯಲ್ಲಿ ಇರೋರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಯಾರನ್ನ ಈ ತರ ಸಮಸ್ಯೆಯಿಂದ ಬಳಲ್ತಾ ಇದ್ದವರು ಸುಮ್ಮನೆ ಬೆಂಗಳೂರಲ್ಲಿ ಔಷಧಿಗಳು ಕುಡಿದು ಇದು ಮಾಡ್ಕೋಬೇಡಿ. ದಯವಿಟ್ಟು ಇಲ್ಲಿಗೆ ಬಂದು ಈ ಆಯುರ್ವೇದ ಮಠದಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ, ನಿಮಗೂ ಆದಷ್ಟು ಮೈಗೆ ಚೆನ್ನಾಗಾಗುತ್ತೆ. ಬೆಂಗಳೂರವ್ರಿಗೆ ಮಾತ್ರ, ಇಡೀ ಯಾರ್ಯಾರು ನೋಡ್ತಾರೋ ನಮ್ಮ ಅಭಿಮಾನಿಗಳಿಗೆ. ವೆರಿ ನೈಸ್ ಮೇಡಮ್, ಧನ್ಯವಾದಗಳು. ನಿಮಗೆ ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿ ಕೊಟ್ಟು ದೇವ್ರು ಚೆನ್ನಾಗಿ ಇಡ್ಲಿ ಮೇಡಮ್. ತ್ಯಾಂಕ್ ಯು, ಥ್ಯಾಂಕ್ ಯು.